ಮನೀಶಾ, ನಾನು ಅದೇನೋ ಫ್ಲೋಲ್ ಹೇಳಿದೆ ಅಷ್ಟೇ, ಅದಕ್ಕೂ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದು ಫ್ಲೋನಲ್ಲಿ ಹೇಳಿರೋ ಹಾಗಿಲ್ಲ ಮಿತ್ರ, ಪ್ರಾಣಕ್ಕೆ ಪ್ರಾಣ ಅಂತ ಫೀಲ್ ಆಗಿರೋ ಹಾಗಿದೆ. ರಿಂಗ್ ಇನ್ನು ನಿನ್ ಬೆರಳಲ್ಲಿ ಯಾಕಿದೆ? ಇಲ್ಲಿ ನೋಡು ಚೈನ್, ಓಕೆನಾ? ಏನಿದು ಭಾಗ್ಯ ಗುರುತು ನಿನ್ ಮೈ ಮೇಲೆ ಏನೋ ಇರಬಾರ್ದು ಅಂತ ಹೇಳಿದ್ನಲ್ವಾ? ನನ್ ಮುಂದೆ ತೆಗೆದು ಬಿಸಾಡೋ ಹಾಗೆ ನಾಟಕ ಮಾಡಿ ಮತ್ತೆ ತಕ್ಷಣ ಹಾಕೊಂಡೆ ಅಲ್ವಾ? ಅಂದ್ರೆ ನನ್ ಮಾತಿನ ಮೇಲೆ ನಿನಗ್ ಗೌರವ ಇಲ್ಲ. ಆಕ್ಚುಲಿ ನಿನ್ ಮನಸ್ಸಲ್ಲೂ ನನಗ್ ಜಾಗ ಇಲ್ಲ. ಹೌದಾ? ಬೇಡ ಮಿತ್ರ, ಇನ್ನೇನ್ ನನ್ಗೇನು ಹೇಳ್ಬೇಡ. ನೀನು ನನ್ನ ಪದೇ ಪದೇ ಯಾಮಾರಿಸ್ತಾ ಇದ್ರು, ಮತ್ತೆ ಮತ್ತೆ ನೀನ್ ಹೇಳೋದನ್ನ ಕೇಳೋದಕ್ಕೆ ನಂಬೋದಕ್ಕೆ ನಾನೀಗ ರೆಡಿ ಇಲ್ಲ. ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು ಮನೀಷಾ. ಇಷ್ಟು ದಿನ ನೀನ್ ಭಾಗ್ಯಂಗ್ ಹತ್ರ ಆಗ್ತಿದ್ಯಾ ಅನ್ನೋ ಅನುಮಾನ ಬಂದ್ರು ನಾನು ಅಡ್ಜಸ್ಟ್ ಆಗಿದ್ದೆ. ಆದ್ರೆ ಇವತ್ತು ಆ ಭಾಗ್ಯಂಗೋಸ್ಕರ ನೀನು ದೇವ್ರ ಮುಂದೆ ಪೂಜೆ ಮಾಡ್ತಿದ್ಯಾ. ಆ ಭಾಗ್ಯ ಗುರುತು ನಿನ್ ಮೈ ಮೇಲೆ ಇರಬಾರ್ದು ಅಂತಂದ್ರೆ ನನಗ್ ಸುಳ್ಳು ಹೇಳಿ ಮತ್ತೆ ಅದನ್ನೇ ಹಾಕೊಂಡೆ. ಮುಗೀತು, ಎಲ್ಲ ಮುಗ್ದೋಯ್ತು. ಇನ್ನು ಪೇಷನ್ಸ್ ಇಟ್ಕೊಂಡು ನೀನ್ ಮಾಡೋದೆಲ್ಲ ನೋಡ್ತಾ ನಿಂತಿರೋದಕ್ಕೆ, ನೋಡಿ ಸುಮ್ನೆ ಇರೋದಕ್ಕೆ ಇನ್ ನನ್ ಕೈಯಿಂದ ಸಾಧ್ಯ ಇಲ್ಲ. ಐ ಆಮ್ ಡನ್ ಮಿತ್ರ. ಮನೀಷಾ, ಏನ್ ಹೇಳ್ತಾ ಇದೀಯ ನೀನು? ಹೌದು ಮಿತ್ರ, ನಿನಗೂ ನನಗೂ ಯಾವ ತರ ಸಂಬಂಧನೂ ಇಲ್ಲ. ಇಷ್ಟು ದಿನ ನಮ್ಮ ಮಧ್ಯೆ ಇದ್ದಿದ್ ಪ್ರೀತಿ ಒಂದ್ ಸುಳ್ಳು ಅನ್ಕೊಂಡು ಮರ್ತು ಬಿಡ್ತೀನಿ. ಇಷ್ಟು ದಿನ ನಮ್ಮ ಮಧ್ಯೆ ಇದ್ದ ರಿಲೇಶನ್ ಒಂದು ಫೇಕ್ ರಿಲೇಶನ್ಶಿಪ್ ಅನ್ಕೊಂಡು ನಾನ್ ಬಿಟ್ಟು ಬಿಡ್ತೀನಿ. ಇನ್ ಮುಂದೆ ನಿನ್ ಜೀವನದಲ್ಲಿ ಮನೀಷಾ ಅಂತ ಒಬ್ಳಿದ್ಲು ಅಂತ ಮರ್ತು ಬಿಡು. ಇಷ್ಟು ದಿನ ನಾವು ಬರ್ಕೊಂಡಿದ್ ನಮ್ ಲವ್ ಸ್ಟೋರೀಸ್ಗೆ ಇವತ್ತೇ ಲಾಸ್ಟ್ ಡೇ ಅಂತ ನೆನ್ಪಿಟ್ಕೋ. ಗುಡ್ ಬೈ ಮಿತ್ರ. ಮನೀಷಾ, ಒಂದ್ಸಲ ನಾನ್ ಹೇಳೋದನ್ನ ಕೇಳು ಪ್ಲೀಸ್. How dare you touch me? Thank you.
ಡಾಕ್ಟರ್ ಈಗ ಭಾಗ್ಯ ಹೇಗಿದ್ದಾಳೆ ಈ ಕೊಟ್ಟಂತ ಇಂಜೆಕ್ಷನ್ ಇಂದ ಅವರ್ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದೆ ವಿಷಯ ಏನಂದ್ರೆ ಅವ್ರಿಗೆ ಪ್ರಜ್ಞೆ ಬರೋ ತನಕ ಇನ್ನೂ ಡೇಂಜರೇ ಇರುತ್ತೆ ಒಂದ್ಸಲ ನಾನು ಹೋಗಿ ನೋಡ್ಬೋದಾ ಎಲ್ರೂ ಬೇಡ ನೀವೊಬ್ಬರೇ ಹೋಗಿ ನೋಡಿ ಸರಿ ಡಾಕ್ಟರ್ ಥ್ಯಾಂಕ್ ಯು ಅತ್ತಿಗೆ ನಿನ್ನ ಪ್ರಾಣನ ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣನೇ ಪಣಕ್ಕಿಟ್ಟಿದ್ದಾರಣ ಅತ್ತಿಗೆ ನಿನಗೆ ಹಾವು ಕಡ್ದಿರೋ ಜಾಗದಿಂದ ವಿಷಾನ ತೆಗೆದು ತನ್ನ ಜೀವಕ್ಕೆ ಅಪಾಯ ತಂದ್ಕೊಂಡಿದ್ದಾರಣ ನಾನಂದ್ರೆ ನಿನಗೆ ಅಷ್ಟಿಷ್ಟ ಯಾಕೆ ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಒಬ್ಬ ಮನುಷ್ಯನ ಇಷ್ಟಪಡೋದು ನನಗೆ ಗೊತ್ತು ಪ್ರೀತಿಸೋದು ಗೊತ್ತು ಆದರೆ ಪ್ರಾಣಕ್ಕೂ ಹೆಚ್ಚು ಪ್ರೀತಿಸೋದು ಹೇಗಿರುತ್ತೆ ಅಂತ ಈಗ ನಿನ್ನ ನೋಡಿದ ಮೇಲೇನೆ ಅರ್ಥ ಆಗಿತ್ತು ಭಾಗ್ಯ ಪ್ರೀತಿಸೋ ವ್ಯಕ್ತಿಗಾಗಿ ತನ್ನ ಜೀವ ಕೂಡ ಧಾರೆ ಎರಿತಾರನ್ ಪ್ರೀತಿಸೋ ವ್ಯಕ್ತಿಗಾಗಿ ಸಾವಿನ ತನಕ ಹೋಗ್ತಾರ ನೀನಿಲ್ಲದೆ ಇದ್ರೆ ನಾನಿರಲ್ಲ ಭಾಗ್ಯ ನೀನು ನನ್ನ ಬದುಕಿಸಿ ನೀನ್ ಮಾತ್ರ ಹೀಗೆ ಅಪಾಯದಲ್ಲಿ ಮಲಗಿದ್ರೆ ನಂತೆಲ್ಲಿ ನೋಡೋಕ್ಕಾಗಲ್ಲ ಭಾಗ್ಯ ಪ್ಲೀಸ್ ಭಾಗ್ಯ ಒಂದು ಸಲ ಕಂಡ್ಬಿಡು ನನ್ನ ಮಾತು ನಿನಗೆ ಕೇಳ್ತಿದ್ಯಾ ಕೇಳಿಸ್ತಿದ್ರೆ ದಯವಿಟ್ಟು ನನಗೋಸ್ಕರ ಒಂದು ಸಲ ಕಂಡ್ಬಿಡು ನೀವೇ ಹೇಗಿದ್ದೀರಾ ಭಾಗ್ಯ ಭಾಗ್ಯ ಪ್ಲೀಸ್ ಸ್ವಲ್ಪ ಹೊತ್ತು ಹೀಗೆ ಮಲಗಿರು ನಾನು ಚೆನ್ನಾಗಿದ್ದೀನಿ ನೋಡು ನನಗೇನೂ ಆಗಿಲ್ಲ ಯಾಕಂದ್ರೆ ನನಗೇನು ಆಗ್ದಿರೋ ಹಾಗೆ ನೀನ್ ಕಾಪಾಡ್ದೆ ಏನಿದು ಭಾಗ್ಯ ನೀನ್ ಎಷ್ಟು ದೊಡ್ಡ ಸಾಹಸ ಮಾಡಿದ್ಯಾ ಅಂತ ನಿನಗೆ ಗೊತ್ತಾ ನನ್ನ ಕಾಪಾಡೋದಕ್ಕೋಸ್ಕರ ನಿನ್ನ ಪ್ರಾಣನ ಒತ್ತೆಗಿಟ್ಟಿಯಲ್ಲ ನನಗೆ ಉಸಿರು ಕೊಡೋದಕ್ಕೋಸ್ಕರ ನಿನ್ನ ಉಸಿರು ಬಗ್ಗೆನೇ ನೀನು ಯೋಚನೆ ಮಾಡ್ಲಿಲ್ವಲ್ಲ ನನ್ನ ಉಸಿರು ನನ್ನ ಪ್ರಪಂಚ ಎಲ್ಲ ನೀವೇ ಆದ್ಮೇಲೆ ನಿಮ್ಗೇನೇ ಆದ್ರೂ ನಾನ್ ನೋಡ್ತಾ ಇರೋಕ್ ಸಾಧ್ಯನಾ
ನೀ ಉಸಿರಾಡೋಕ್ಕಾಗದೆ ಒತ್ತಾಡ್ತಿದ್ರೆ ನಾನು ಆರಾಮಾಗಿರ್ತೀನ. ನೀವಿಲ್ಲ ಅಂದ್ರೆ ನಾನು ಇಲ್ಲ. ಅದಕ್ಕೆ ಬದುಕಾಗ್ಲಿ ಸಾವಾಗ್ಲಿ ಅದು ನಿಮ್ ಜೊತೆಗೆ ಅಂದ್ಕೊಂಡಿದ್ದೀನಿ. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ ಹಾಗೆ ಯಾರೂ ಇಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ. ಇರು, ಎಲ್ಲರನ್ನೂ ಕರೀತೀನಿ. ಮಾಮ್, ಡ್ಯಾಡ್, ಮಿತ್ರ, ಭಾಗ್ಯಂಗೆ ಪ್ರಜ್ಞೆ ಬಂದಿದೆ, ಆರಾಮಾಗಿ ಮಾತಾಡ್ತಾ ಇದ್ದಾಳೆ. ನಿಜಾನ ಮಿತ್ರ, ಪ್ರಜ್ಞೆ ಬಂದಿದೆ ಅಂದ್ರೆ ಇನ್ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ಅಂತ ತಾನೆ. ನಡಿ, ಹೋಗಿ ನೋಡೋಣ. ಅಕ್ಕ, ಅಕ್ಕ, ಇವಾಗ ಹೇಗಿದ್ಯಾ? ಹುಷಾರಾಗಿದ್ಯಾ ತಾನೆ? ನನ್ಗೇನು ಆಗಿಲ್ಲ ಜಾನು. ನನ್ನ ಪ್ರೀತಿಸೋ ಜನರು ನನ್ ಸುತ್ತ ಯಾವಾಗ್ಲೂ ಇರೋವಾಗ ನನ್ಗೇನಾಗತ್ತೆ ಹೇಳು. ನನ್ನ ಮಗನ ಪ್ರಾಣನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾಗ್ಯ. ಅಯ್ಯೋ, ಏನ್ ಮಾವ ಇದು! ಅವ್ರು ನಿಮಗ್ ಮಗನೇ ಆಗಿದ್ರು, ನನಗವ್ರ ಗಂಡ ಗಂಡ ಗಂಡ. ಅವ್ರಿಗೇನು ಆಗ್ದಿರೋ ಹಾಗೆ ನೋಡ್ಕೊಳ್ಳೋ ಕರ್ತವ್ಯ ನಂದು. ಕರ್ತವ್ಯ ಮಾಡಿದ್ದಕ್ಕೆ ಕೂಡ ಥ್ಯಾಂಕ್ಸ್ ಹೇಳ್ತಾರ? ಭಾಗ್ಯ, ತುಂಬಾ ಸುಸ್ತಾಗಿದ್ಯಾ ನೀನು? ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ದೊಡ್ಡಮ್ಮ, ಈ ಎಂಎಂಗೆ ರೆಸ್ಟ್ ಗಿಸ್ಟ್ ಅಂತದ್ದೆಲ್ಲ ಏನು ಬೇಕಾಗಿಲ್ಲ. ಎಂಎಂ ಹಂಗಂದ್ರೇನೋ ಮಿರಾಕಲ್ ಮಷಿ. ಮಿತ್ರ ಅಣ್ಣನ ವಿಷಯದಲ್ಲಿ ಮಿರಾಕಲ್ ಮಾಡಿದರೆ ಭಾಗ್ಯ ಆತಗೆ. ಇಲ್ದೇ ಇದ್ದಿದ್ರೆ ಇವತ್ತು ನಾವೆಲ್ಲ ಹೀಗೆ ನಗ್ನಗ್ತಾ ಸಂತೋಷವಾಗಿರಕ್ ಆಗ್ತಿರ್ಲಿಲ್ಲ. ಅತ್ಗೆ, ನಿಜವಾಗ್ಲೂ ನೀವು ಗ್ರೇಟ್. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸೂಪರ್ ವುಮನ್, ಹಾಗೆ ನೀವು. ಲೇ ವಿವೇಕ್, ನೀನ್ ಇಲ್ಲೂ ಜೋಕ್ ಮಾಡ್ಬೇಕಾ? ಮಾಡ್ಲಿ ಬಿಡಿ ಮಾವ. ನೀವೆಲ್ರೂ ಹೀಗ್ ಡಲ್ ಆಗಿದ್ರೆ ನಂಗೆ ನೋಡೋಕ್ ಕಷ್ಟ ಆಗುತ್ತೆ. ಕನಿಷ್ಠ ವಿವೇಕ್ ನಿಂದ ನಗ್ತಿದ್ದೀರ. ಎಲ್ಲರೂ ಒಳಗೆ ಬನ್ನಿ. ಭಾಗ್ಯ, ಹೇಗಿದ್ಯಾಮ್ಮ?
ಚೆನ್ನಾಗಿದ್ದೀನಿ ಅಜ್ಜಿ. ಅಣ್ಣ ಅತ್ತಿಗೆ ನೀವ್ ಇವಾಗ ಹುಷಾರಿದ್ದೀರಲ್ವಾ? ನಿಮ್ಗೆ ಏನಾಗೋಗಿತ್ತು ಅಂತ ನಾವ್ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಾವಿಬ್ರು ಈಗ ಆರಾಮಾಗಿದ್ದೀವಿ ಸಂಜನಾ. ಥ್ಯಾಂಕ್ ಗಾಡ್. ಈಗ್ಲೂ ನಂಗೆ ನಂಬಕ್ಕೆ ಆಗ್ತಿಲ್ಲ ನೀನ್ ಇಷ್ಟು ಬೇಗ ಹುಷಾರಾಗಿ ಮನೆಗ್ ಬಂದ್ಯಲ್ಲ. ನಿನ್ನ ಹೀಗೆ ನೋಡಿದ್ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು ಅಣ್ಣ. ನಂಗೇನು ಆಗ್ದಿದ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ನಿನ್ನ ಅತ್ತಿಗೆ ನನ್ನ ಪಕ್ಕದಲ್ಲೇ ಇದ್ದಾಳಲ್ಲ ಹನ್ಸಿಕ. ಇನ್ನು ನನಗೇನಾಗುತ್ತೆ ಹೇಳು? ಆದ್ರೆ ಇವಳು ನನ್ನನ್ನು ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣನೇ ಒತ್ತೆ ಇಟ್ಲು. ಆ ದೇವ್ರ ದಯೆಯಿಂದ ಇವಳು ಕೂಡ ಅಪಾಯದಿಂದ ಪಾರಾದ್ಲು. ಎಷ್ಟು ಅಳು ಬರ್ತಿದೆ ಗೊತ್ತಾ? ನಿಮಗೇನೋ ಆಗುತ್ತೆ ಅಂತ ನನಗ್ ತುಂಬಾ ಭಯ ಆಯ್ತು. ಯಾಕ್ ನಾಣಿ ಭಯ ನೋಡು, ನಾನು ನಿಮ್ಮಕ್ಕ ಎಷ್ಟು ಆರಾಮಾಗಿದ್ದೀವಿ ಅಂತ ಭಯ ಪಡಂತದ್ ಏನು ಇಲ್ಲ. ಸರಿನಾ? ಸರಿ ಬಾವ. ಈಗ ಮಾತ್ರ ಅಲ್ಲ, ಯಾವಾಗ ಯಾವ ರೀತಿ ಸಿಚುವೇಶನ್ ಬಂದ್ರು ನೀನು ಧೈರ್ಯವಾಗಿರ್ಬೇಕು. ಆಗ್ಲೆ ಯಾವ ತರ ಪ್ರಾಬ್ಲಮ್ ಬಂದ್ರು ಫೇಸ್ ಮಾಡ್ಬೋದು. ಸರಿನಾ? ಸರಿ ಭಾವ. ಇನ್ ಯಾವತ್ತೂ ಹೆದ್ರಲ್ಲ, ಧೈರ್ಯವಾಗಿರ್ತೀನಿ. ಗುಡ್. ಏನ್ ಭಾಗ್ಯ ಇದು. ಅದಕ್ಕೆ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಯೋಚನೆಯಲ್ಲಿ ನನಗೆ ಅದಕ್ಕಿಂತ ಬೇರೆ ದಾರಿ ಕಾಣಲಿಲ್ಲ. ಮಿತ್ರನ್ನ ಕಾಪಾಡಕ್ಕೆ ಹೋಗಿ ನಿಂಗೇನಾದರೂ ಆಗಿದ್ರೆ ಅವರೇ ಇಲ್ದಿದ್ರೆ ನಾನಿದ್ರೂ ಇಲ್ಲದೆ ಇರೋ ಹಾಗಜ್ಜಿ. ನನಗೆ ಬದುಕಾಗ್ಲಿ ಸಾವಾಗ್ಲಿ ಅದು ಅವ್ರ ಜೊತೆ. ನಿನಗೆ ನಿನ್ ಬಗ್ಗೆ ಯೋಚನೆ ಮಾಡಕ್ ಗೊತ್ತಿಲ್ವಾ? ಯಾವಾಗ ನೋಡಿದ್ರು ನನ್ನವರು ನನ್ ಕುಟುಂಬ ಅಂತೀಯಲ್ಲ, ಅವ್ರಿಗೂ ಹಾಗೆ ಒದ್ದಾಡ್ತಿದ್ರಿ ಅಲ್ವಾ? ನನ್ನ ಬದುಕ್ಸೋಕೆ ಅಂತ ನೀವು ಕೂಡ ಹೀಗೆ ಕಷ್ಟ ಪಡ್ತಿದ್ರಲ್ಲ. ಭಾಗ್ಯ ಎಷ್ಟೇ ಆದ್ರೂ ಬೇರೆ ಕುಟುಂಬದಿಂದ ಬಂದಿರೋ ಹುಡುಗಿ. ಮಿತ್ರ ನಾನ್ ಹೆತ್ತಿರೋ ಮಗ. ಆಬ್ವಿಯಸ್ಲಿ ಭಾಗ್ಯನ್ಕಿಂತ ಮಿತ್ರನ ಮೇಲೆ ನನ್ನ ಪ್ರೀತಿ ಜಾಸ್ತಿನೇ ಇರುತ್ತೆ. ದಯವಿಟ್ಟು ಭಾಗ್ಯ ಮಿತ್ರನ್ ಜೀವನದಲ್ಲೂ ಶರೀರದಲ್ಲೂ ಸಮಭಾಗಿ ಅಂತ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೇಡಿ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮಾಡಿದ್ರು, ಆದ್ರಿಂದ ಇವಳು ಬದುಕಿ ಬಂದಿದ್ದಾಳೆ. ಇದಕ್ಕೆ ಇಷ್ಟು ಡ್ರಾಮಾ ಮಾಡ್ಬೇಕಾ? ಏನೇ ಆದ್ರೂ ನಿನಗೆ ಈ ಕುಟುಂಬದವರು ಇವತ್ತು ತುಂಬಾ ಋಣಿಯಾಗಿರ್ಬೇಕು ಭಾಗ್ಯ. ನೀನೇನಾದ್ರೂ ಇಲ್ದಿದ್ರೆ ಇವತ್ತ ಈ ಕುಟುಂಬದವರೆಲ್ಲರೂ ಅಳ್ತಾ ಕೂತ್ಕೋಬೇಕಾಗ್ತಿತ್ತು. ಈ ಋಣನ ಈ ಕುಟುಂಬ ಹೇಗ್ ತೀರ್ಸತ್ತೆ ಅನ್ನೋದು ನಂಗ್ ಅರ್ಥ ಆಗ್ತಿಲ್ಲ. ಏನ್ ಹೀಗ್ ಹೇಳ್ತಿದ್ದೀರಾ ಅಜ್ಜಿ? ಈ ಕುಟುಂಬ ನಂದು.
ಆದ್ರೆ ಎಷ್ಟೇ ಪ್ರೀತಿಸಿದ್ರು ಸಹ ಇಂಥ ಸಾಹಸನ ಯಾವ ಹೆಂಡತಿನೂ ಮಾಡಲ್ಲ.